ಅಲ್ರಿ, ಆದ್ರೂ ಈ ಮನುಷ್ಯ ಅನ್ನೋದನ್ನಲ್ರಿ ಬಹಳ ಕೆಟ್ಟ ಪ್ರಾಣಿ. ನಾ ಯಾಕೆ ಈ ಮಾತು ಹೇಳತ್ತೇನಂದ್ರ, ಅಂತ ಮನುಷ್ಯರು ಹುಟ್ಟುಬಿಟ್ಟಾರಿ ನಮ್ಮೂರಾಗ. ಹಾ ಅಲ್ರಿ, ಹಿಂದೆ ಎಂಥ ಒಳ್ಳೆ ಹಿರಿಯರಿದ್ದೀರಿ. ಹಾ ಹಿರಿಯರಂದ್ರ ಏನು ಗೌರವ, ಏನು ಭಕ್ತಿ, ಏನು ವಿನಯ. ಈಗ ಗೊತ್ತೈತಲ್ಲ ನಮ್ಗೆ ಹಿರಿಯರಿಗೆ ಏನು ಮರ್ಯಾದೆ ಕೊಡ್ತಾರ, ಏನು ಭಕ್ತಿ ಐತೆ ಅಂತಂದು. ಹಾಂ ಅಲ್ರಿ, ಹಿಂದೆ ಹಿರಿಯರು ಉಣ್ಯಾಗ ಹೊಂಟ್ರಂದ್ರೆ ನಮ್ಮ ಅಕ್ಕಂಗೆ ತೆಲೆ ಮೇಲಿನ ಸರಿಗೆ ತಳಗೆ ಜಾರ್ತಿದ್ದಿಲ್ಲ. ಆದ್ರೆ ಈಗ ಸಂಬಂಧ ಇಲ್ರಿ ಹಿರಿಯರು ಹೊಂಟಾರಂದ್ರೆ. ಮತ್ತೆ ಹಿರಿಯ ನಮ್ಮೂರಾಗ ಹಿಂದೆ ಎಂಥ ಒಳ್ಳೆ ಮಂದಿದ್ದರಿ. ಹಾಂ ಎಲ್ಲ ಸಮಾಜದವರು ಒಂದಾಗಿ ಹಾಂ ಕಾಕ ಮಾವ ದೊಡ್ಡಪ್ಪ ಅನ್ಕೊಂತ ಚಂದಂಗಿರ್ತಿದ್ದರಿ. ಆದರೆ ಈಗ ಹಂಗಿಲ್ರಿ, ಅವ್ನ ಕಂಡ್ರಿ ಇವಂಗಾಗಲ್ಲ, ಇವ್ನ ಕಂಡ್ರೆ ಅವಂಗಾಗಲ್ಲ, ಕುಲ್ಗೆಟ್ಟೋಗೈತ್ರಿ. ಹಾಂ ಮತ್ತೆ ನಮ್ಮೂರಾಗ ವೀರೇಶಪ್ಪನವರು ಎಂಥ ಒಳ್ಳೆ ರೈತರಿ. ಅಂಥ ಒಳ್ಳೆಯ ರೈತನ ಆ ರವಿವರ್ಮ ವೀರನ್ಗೌಡ ಸೇರಿ ತಲೆ ಹೊಡೆದವನ ಆಸ್ತಿ ತಿನ್ನಾಕ ಕೊಟ್ಬಿಟ್ಟಾರಿ ಮಕ್ಕಳು. ಇವರೇನು ಜೀವನದಾಗ ಉದ್ದಾರ ಆಗೋದಿಲ್ರಿ. ಇವ್ರದ್ದೆಲ್ಲ ಹಾಕಿಕೈತಿ ಗೊತ್ತೈತ್ರಿ ನನಗೆ, ಗೊತ್ತಿದ್ರು ಗೊತ್ತಿಲ್ಲ ಅನ್ನೋ ಗತಿ ಇವ್ರ ಕಡೆ ಕೆಲಸ ಮಾಡಾಕತ್ತಾನ್ರಿ. ಅದೇನ ಅಂತಾರಲ್ರಿ, ಉಂಡ ಉರ್ದವ ಊರಾಗ ಉಳಿಲಿಲ್ಲ ಅಂತ, ಮೆರ್ದಂಗ ಕೆರೆಯಾಗ ಉಳಿಲಿಲ್ಲ ಅಂತ. ಇವ್ರಿಗೂ ಒಂದಿಲ್ಲ ಒಂದಿನ ಅಳಗಾಲ ಬರ್ತತ್ರಿ. ಇವರು ಹಂಗೆ ಹೊಕ್ಕಾರ್ರಿ, ಯಾರಿಗೇನು ಮಾಡ್ತಾರ್ರಿ. ಅಲ್ರಿ ಇಲ್ಲಿ ಎಲ್ಲರೂ ನಮ್ಮ ರಂಗೋಬನ್ಗಿಲ್ಲನ್ರಿ, ಸಾಕಾಗೋಯ್ತ್ರಿ ಪಾಕಿ ಸಂಬಂಧ. ಹಾಂ ಆಕೆ ಕಾಲಾಗ ನೈಗೇರಿ ಎದಕ್ಕಿದವನ ಕಾಂತತ್ರಿ. ಆಕೆ ನಾವು ಓಣ ಓಣಿ ಬೀದಿ ಬೀದಿ ತಿರ್ಗಾದ್ಬಿಟ್ಟಾಳ. ನಮಗಂತೂ ಆಕೆ ಸಾಕಿ ಹುಡ್ಕಾಕ ಜೀವನಾನ ಬೇಸರಾಗೈತ್ರಿ. ಅಲ್ರಿ ಮತ್ತಿಕಿ ನಮ್ಮ ನಮ್ಮೂರಾಗೇನು ಹಗುರು ಹುಡುಗರದ ಅಂತ ತಿಳ್ಕೊಬೇಡಿ ನೀವು. ಜೇರ್ ಕರ್ತಿಕ್ ಏನಾದ್ರು ಹೊಸವಳಿಗೆ ಹೋಗ್ಯಾಳಂದ್ರೆ ನಮ್ಮ ಉದೋಜಿ ಗೋಪಾಣ ಕಾಯ್ಕೊಂತಾನ ಕುಂತಿರ್ತಾನೆ ಕಟ್ಟಿ ಮೇಲೆ. ದೊಡ್ಡ ಬಾಯನ್ನ ಕಷ್ಟ ರೀ ಒಂದು, ಅದು ಭಾಳ ಒಳ್ಳೆ ಮನುಷ್ಯ ರೀ. ಹೋಗಿ ಮತ್ತೆ ಅವನ ಕೈಗೆ ಏನಾರ ಸಿಕ್ಕಿಕ್ಕಿದ್ರೆ ಅರ್ಧ ಊರು ಆರು ಬೀಳಂಗ ಭಯ ಮಾಡ್ತಾನ್ರಿ ಅವ. ಇಲ್ಪ ಅವಂಗೂ ಬೆಟ್ಟಾಗಿಲ್ಲ, ಹಂಗೆ ಮ್ಯಾಗ ಮೆಲ್ಲಕ್ಕೆ ಈಚ ಕಡೆ ಮ್ಯಾಗ ಗುಣಿ ಕಡೆ ಪ್ಲಾಟ್ ಕಡೆ ಬಂದಾಳಂದ್ರೆ ಹುಲ್ಸೋಗಿ ಮಾದೇವ ಸವಣೂರು ದ್ಯಾಮಣ್ಣ ಕಾಯ್ಕೊಂಡ ಕುಂತಿರ್ತಾರೆ ರೀ ಕಟ್ಟಿ ಮ್ಯಾಗ. ಅವರು ಏನಪ್ಪ ಜಪ್ಪು ಅಂತ ಕುಂತಿರ್ತಾರ, ಜಪ್ಪು ಅಂತ ಕುಂತರು ಭಾಳ ಒಳ್ಳೆ ಮನುಷ್ಯರು ರೀ. ಮತ್ತು ಅವ್ರ ಕೈಯಾಗೂ ಸಿಕ್ಕಿಲ್ಪ ಅವ್ರಿಗೂ ಮಿಸ್ ಆಗಿ ತಳಗೆ ಬಂದಾಳಂದ್ರೆ ಅಡಿಗಿಡ ಕಟ್ಟಿಗೆ ಬಂದಾಳಂದ್ರೆ ನಮ್ಮ ಹುಲ್ಸೋಗಿ ಪುಟ್ಟಪ್ಪ ಕಾಯ್ಕೊಂತಾನೆ ಕುಂತಿರ್ತಾನೆ. ಅಲ್ಲ ಬಂತಲ್ಲಿ ನಮ್ಮ ಮರಪ್ಪನ ಮಗಳು ಅಂತೇಳಿ. ಮತ್ತೇನ್ರ ಮಗ ರಂಬಿಸಿ ಬಟ್ಟಿ ಸಂಧ್ಯ ಕರ್ಕೊಂಡು ಹೋದ್ರು ಹೋದ್ನರಿ, ಹೋಲ್ಬಿಡ್ರಿ. ಏನು ಮಾಡಬೇಕು, ಅವನದು ಮದುವೆಯಾಗ ವಯಸ್ಸ, ಮತ್ತು ಮಾವನ ಮಗಳು ಸಿಕ್ಕಾಳನ್ನು ಬಿಡ ಮಗ ನಾವು ನಾವೇನು ಬಿಡೋದಿಲ್ರಿ. ಅಲ್ಲ ಕರ್ಕೊಂಡು ಹೋದ್ರೆ ಯಾಕೆ ಹೋಗೋಲ್ನಾಕ, ಚಂದಾಗಿ ಅಕ್ಕಿನಾರ ಮದುವೆ ಆಗಿ ಅತ್ತಾಗೊಂದು ಜೀವನಾರ ನಡೆಸ್ಕೊಲ್ನಾಕ. ಆ ತಡ್ರಿಪ್ಪ ಹೋಗೋಣ. ಅಲ್ಲ ಊರು ಸಾಬ್ರಿ ನಮ್ಮ ಮಗಳು ಸಾಬ್ರಿ ತೆಗೆದು ಇಲ್ಲೇ ಮಾತಾಡ್ಕೊಂಡು ನಿಂತರೆ ಆ ರವಿ ವರ್ಮ ನೋಡಿದ್ರೆ ಈ ವೀರನ್ಗೌಡ ಮನೆ ಹಾಕಿಡಣ. ಮತ್ತು ಆ ಮಕ್ಕಳದ್ದು ಇನ್ನೂ ಏನೇನೈತೆ ಯಾವಾಗ ಕೇಳಣ್ರಿಪ್ಪ, ಬರ್ತಾನ್ರಿಪ್ಪ. ಆವತ್ತ ಇವತ್ತ ಒಳ್ಳೆದಂತೀರಿ, ಆವತ್ತ ಚಲೋದಂತೀರಿ, ಆವತ್ತ ಆವತ್ತ ಇವತ್ತ ಚಲೋದಂತೀರಿ, ಆವತ್ತ ಚಲೋದಂತೀರಿ, ಆವತ್ತ ತಲೆ ತುಂಬ ಸರಗ ಹಣ ತುಂಬ ಕುಂಕುಮ ಕೈ ಬಳ್ಳಿ ಚಂದ್ರಿ, ಆವತ್ತ ತಲೆ ತುಂಬ ಸರಗ ಕೈಬಲು ಚಂದ್ರಿ, ಆವತ್ತ ಇವತ್ತೇನಾಗಿತ್ತಂದ್ರ ಹಣ ತುಂಬ ತಿಕಳಿ ಕೈ ತುಂಬ ಬಳಿ, ಹಣ ತುಂಬ ತಿಕಳಿ ಕೈ ತುಂಬ ಬಳಿ ಇಲ್ಲದಂಗ ಆಗೈತ್ರಿ ಇವತ್ತ ಆವತ್ತ ಇವತ್ತ ಒಳ್ಳೆದಂತೀರಿ, ಆವತ್ತ ಆವತ್ತ ಇವತ್ತ ಒಳ್ಳೆದಂತೀರಿ, ಆವತ್ತ ಒಳ್ಳೆದಂತೀರಿ, ಆವತ್ತ ಒಳ್ಳೆದಂತೀರಿ, ಆವತ್ತ ಬರನ್ರಿಪ್ಪ. ಅವತ್ತ ಕತಿ ಗೌಡಪ್ಪನ ಮನೆಗೆ ಹೋಗ್ಬೇಕು. ಇನ್ನು ಆ ಗೌಡಪ್ಪನ ಹಾಕಿ ಕತಿ ಏನೇನೈತೆ ಅವ ಬಲ್ಲ. ಹೇಳ
ಗೌಡ್ರ ಗೌಡ್ರ ಹೇಳು ಕಕ್ಕ. ಇದೇನು ಮನೀನು ಸುಡ್ಗಾಡು ಮರಾಯ ವಾಪು ಒಂದು ಬರಿ ಸೌಂಡ್ ಕೇಳುವಲ್ಲ ಗೌಡ್ರ ಗೌಡ್ರ. ನಾನ್ ರೀ ಗೌಡ್ರ ಮರಿಯಪ್ಪ. ಬಂದೆ ತಡೀಯ? ಹೌದು, ಯಾರು ಕಳ್ಸಿದ್ರು ನಿನ್ನ? ನಾನ್ರ ರವಿ ರವಿಯಪ್ಪನವ್ರು ಕಳ್ಸಿದ್ರು ನೋಡ್ರಿ. ಅಲ್ರಿ ಅವ್ರೇನ ಹೈದ್ರಾಬಾದಿಗೆ ಕೆಲ್ಸ ಐತೆ ಅಂತ ಹೊಕ್ಕೇನೆ ಅಂದ್ರ ಅಂತಾರೆ ಕೆಲ್ಸಕ್ಕೆ ಹೋಗಂದ್ರ ನೋಡ್ರಿ ಗೌಡ್ರ. ಹೌದಾ, ಏನಂತ ಹೇಳಿದ ಮರಿಯ? ಅದ ರೀ ಗೌಡ್ರ, ಅದು ಯಾವ್ದೇ ಕೆಲ್ಸದ ಮೇಲೆ ಹೈದ್ರಾಬಾದಿಗೆ ಹೋಗ್ತೇನಂದ್ರ ನನಗೆ ನಿಮ್ಮಂತಲ್ಲಿ ಹೋಗಿ ಕೆಲಸ ಮಾಡಂತಂದ್ರೆ ಮತ್ತೆ ಏನದು ಹೇಳೋದ್ರಿ ಗೌಡ್ರ? ಅವ್ರ ಮನೆ ಹೊಲ ವ್ಯವರೆಲ್ಲ ನೀವ ನೋಡ್ತೀರಂತ ಅವ್ರಿ ಗೌಡ್ರ? ಹೌದು ಮರಿಯ, ಅವನ ಹೊಲ ಮನೆ ಎಲ್ಲ ವ್ಯವಹಾರವನ್ನು ನಾನೇ ನೋಡಿಕೊಳ್ಬೆ. ಯಾಕೆ ಏನಾದರೂ ಹೇಳೋದ್ನ? ನಿಮ್ಮ ಬಗ್ಗೆ ಏನು ಹೇಳ್ತಾನ್ರಿ? ನೀವು ಭಾಳ ಒಳ್ಳೆ ಮನ್ಸಿದಿ, ನಿಮ್ಮಂತ ಒಳ್ಳೆ ಮನ್ಸಿರ ಈ ಊರಾಗ ಯಾರಿಲ್ಲ ಬಿಡ್ರಿ. ಅಲ್ರಿ ಏನು ಹೇಳಿಲ್ರಿ, ಒಟ್ಟು ನಿಮ್ಮಂತಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಂಡ್ರೆ ಅದಕ್ಕೆ ಬಂದನ್ರಿ. ಮತ್ತೆ ನನ್ನ ಬಗ್ಗೆ ಏನು ಹೇಳುಗ್ಯಾರನ್ರಿ? ನಿನ್ನ ಬಗ್ಗೆ ರವಿ ವರ್ಮ ಎಲ್ಲ ವಿವರವಾಗಿ ಹೇಳಿದ್ದಾನೆ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಆದರೆ ನಾಳೆಯಿಂದಲೇ ನಮ್ಮ ಮನೆ ಕೆಲಸಕ್ಕೆ ಬಂದುಬಿಡು. ಆತ ಸಂಬಳ ಎಷ್ಟು ಕೊಡ್ತಾ ಇದ್ದ ಗೌಡ್ರ? ನನಗ್ರೆ ಒಂದು ತಿಂಗಳಿಗೆ 6,000 ರೂಪಾಯಿ ಕೊಡ್ತಿದ್ರೆ, ಮ್ಯಾಗ ಖರ್ಚಿಗೆ 100 ರೂಪಾಯಿ ಕೊಡ್ತಿದ್ರಿ. ಖರ್ಚಿಗೆ 100 ರೂಪಾಯಿ ಅಂದ್ರೆ ಗೊತ್ತಾವಲ್ರಿ ಚಟ? ಮತ್ತೆ ಚಟ ಅಂದ್ರೆ ಏನಾರು ತಪ್ಪು ತಿಳ್ಕೊಂಡ್ರಿ ನೀವು? ನಮ್ಮ ಊರಾಗ ನನ್ನಂತ ಸಂಪನ್ನ ಮನುಷ್ಯನ ಯಾರಿಲ್ರಿ. ಅಲ್ರಿ ಗೌಡ್ರ, ನಮ್ಮ ಊರಾಗ ನನ್ನಷ್ಟು ಒಳ್ಳೆ ಮನುಷ್ಯ ಸಂಪನ್ನ ಮನುಷ್ಯ ಕೇಳಿದ್ರೆ ಹುಡುಕಂಬಂದ್ರೆ ಯಾರು ಸಿಗಲ್ರಿ. ಯಾಕೆ ಹೇಳ್ರಿ ಗೌಡ್ರ? ಚಟ ಅಂದ್ರ ಅಟ್ಟರಿ ಚಾ ಚಾ ಕುಡಿಯಂಗಾಕತ್ತೆ. ಇಲ್ಲೇ ರವಿ ಹೋಟೆಲ್ ಹೋಗಿ ಒಂದರ್ಧ ಕಪ್ ಚಾ ಒಂದು ಬೇಡಿ ಹೊಡೆದು ಬರ್ತಾನ್ರ. ಅಲ್ಲಿಂದ ಮನೆಗೆ ಹೋಗ್ಬೇಕಲ್ರಿ, ಅರ್ಧ ಕಪ್ ಚಾ ಕುಡ್ದಿ ಅಂದ್ರೆ ಮನೆಗೆ ಹಂಗಾಕತ್ತೆ. ಮನೆಗೆ ಹೊಂಟೆ ಅಂದ್ರೆ ಶಂಬಣ್ಣನ ಅಂಗಡಿ ದಾಟೆ ಹೋಗ್ಬೇಕ್ರೆ, ಶಂಬಣ್ಣ ಒಬ್ಬ ಬಾಗಿಲ್ದಾಗ ಕುಂದಿರ್ತಾನೆ. ಯಾಕೋ ಮರಪ್ಪಣ್ಣ ನಾನು ನೋಡಿದ್ರು ನೋಡಾರ ಹಂಗೆ ಹೊಂಟಿ ಅಂತಾನೆ. ಅಲ್ಲೇ ಒಳಗೆ ಹೋದ್ರೆ ಬಾಟ್ಲಿ ಸೌಂಡು ಸ್ವಲ್ಪ ಮೂಗಿ ವಾಸನೆ ಹೊಡಿತಿದ್ರೆ ಒಂದರ್ಧ ಹೊಡಿಬೇಕನ್ನಿಸುತ್ತೆ, ಒಂದರ್ಧ ಹೊಡಿತೇನ್ರೆ ಹೊಡಿಕಕ್ಕ ಒಂದು ಗಜ್ಜು. ಅಲ್ಲಿಂದ ಎದ್ದು ಅವನು ಸಂಭಾಷಿ ಎದ್ದು ಹೊರಗೆ ಬಂದೆ ಅಂದ್ರೆ ಅರ್ಧ ಬಿದ್ದಿರ್ತತಲ್ರಿ. ಮನೆಗೆ ಹೋಗೋಕೆ ಉಂಗತ ನೋಡಿ ಅಲ್ರಿ, ಮನೆಗೆ ಹೋಗೋದು ಬಿಟ್ಟು ಹೊಳ್ಳಿ ಕತ್ರಿ ಕಡೆ ಹೊಳ್ಳಿದ್ಯಾ ಅಂದ್ರೆ ನಮ್ಮ ಮುದೋಳ್ ಮಾದೇವಪ್ಪ ಚಿಲ್ಮಿ ಇಟ್ಕೊಂಡು ಕತ್ರಿಯಾಗ ನಿಂತಿರ್ತಾನ್ರಿ. ಯಾಕೋ ಮರಿಯಪ್ಪಣ್ಣ ನನ್ನೂ ಬಿಟ್ಟ ಬಿಟ್ಟಲು ಮಾತಾಡ್ಸೋದ್ ಹಂಗ ಹೊಂಟಿ ಅಂತಾನ್ರಿ. ಮತ್ತೆ ಅವನ ಕೂಟನು ಒಂದೆರಡು ಜೋರಿ ಜಗ್ಗಿ ಮನೆ ಕಡೆ ಹೋಗಕ್ ಹೋದ್ರ ತಡಿಪ ಅಂತ ಹಾಕಿರ್ತಾನ್ರಿ. ನಮ್ಮ ಮನೆಗೆ ಹೋಗತ್ಗೆ ನಮ್ಮ ಮನೆ ಬಾಗಲ್ದಾಗ ಹಚ್ಚಿರ್ತಾರ್ರಿ ಬೈಕ್. ಯಾರು ಮಾಡ್ರಿ ನೀವ? ಊರ್ ಮಿಕ್ಕಿದ ಮ್ಯಾಳ್ರಿ ಇವ್ರ ಗೊತ್ತಾತಲ್ರಿ. ಊರ್ ಮಿಕ್ಕಿದ ಮ್ಯಾಳ ಅಂದ್ರೆ ಆಡರ್ ನಂದು ಹೊರಗೆ ಒಳಗ ಅಂತ ಆಡರ್. ಅವರು ಮೆಲ್ಲಗ ಕರೆದ ಬಿಡ್ತಾರೆ, ಬಾರೋ ಮರಪ್ಪಣ್ಣ ಯಾಕೆ ನಮ್ಮ ಕೂಟ ಆಡಲ್ಲನ, ನಮ್ಮ ಕೂಟ ಇದು ಮಾಡಲ್ಲನ, ನಮ್ಮ ಕೂಟ ಬೇರೆಲ್ಲನ ಅಂತಾರ. ಮತ್ತೆ ಅವ್ರ ಕೂಟನ ಆಟ ಹೋಗಬೇಕಲ್ರಿ ಆಡಕಂತ. ಅವ್ರ ಕೂಟ ಹೋದ್ರೆ ನಾವಿತ್ತಾಗ ಅರ್ಧ ಎಣ್ಣೆ ಗುಂಗು ಅರ್ಧ ಸೇಂದಿ ಗುಂಗು ಇದ್ರೊಳಗಿದ್ದು ಹೋಗಿರ್ತೇವೆ. ಆ ಮಕ್ಕಳು ಹೊರಗಂದ್ರು ಕಸ್ಕೊಂತಾರ, ಒಳಗಂದ್ರು ಕಸ್ಕೊಂತಾರ. ನಾವು ಗುಂಗನಾಗಿರ್ತೇವ್ರೆ, ಆ ಮಕ್ಳು ಹೇಳ್ದಂಗೆ ಕೇಳ್ಬೇಕ್ರಿ. ಇನ್ನೆಲ್ಲ ಬರ್ಗೈ ಮಾಡಿ ಕೈ ಬಿಡ್ತಾರ್ರಿ. ಹೊತ್ತು ಎದ್ದು ಹೊರಗೆ ಬಂದು ಬರ್ಬೇಕು ಅನ್ನಿಸ್ಕೊಂಡ್ರೆ ನಂದೊಂದು ತೀರ್ಕೊಂಡು ನನ್ನ ನೀತೊಂದು ತೀರ್ಕೊಂಡು ಭಾಳ ದಿನ ಆತ್ರೆ ಇರ್ತಾವ್ರಿ ಅಟ್ ಚಟ. ಅದನ್ನು ಒಂದು ಮುಗಿಸ್ಕೊಂಡ ಮನೆಗೆ ಬಂದ್ಬಿಡ್ತಾನ್ರಿ ಇವರು. ಮರಿಯ ಹಾಗೌಡ್ರ ಯಾವ್ದಾದ್ರು ಚಟ ಇನ್ನು ಬಾಕಿ ಇದೆಯಾ? ಹೇಗೆ ಏ ಇಲ್ರಿ ಗೌಡ್ರ, ಏ ಕೇಳ್ರಿ ನಮ್ಮ ಊರಾಗ ನನ್ನಂತ ಸಂಪನ್ನ ಯಾರಿಲ್ರಿ. ಸರಿ ಸರಿ, ತಿಂಗಳಿಗೆ 8,000 ರೂಪಾಯಿ ತಗೋ, ಪ್ರತಿದಿನ ಖರ್ಚಿಗೆ 100 ರೂಪಾಯಿ ತಗೋ ಆಯ್ತೆ ಗೌಡ್ರ. ಈ ಗೌಡಪ್ಪ ಏನೋ ತಲೆನೇ ಕೆಟ್ಟದ್ ಬಿಡಪ್ಪ. ಅಲ್ರಿ 8,000 ರೂಪಾಯಿ ನಮ್ಮ ಆ ಗೌಡಪ್ಪ 5,000 ರೂಪಾಯಿ ಕೊಡ್ತಿದ್ದ.
ಎಂಟು ಸಾವಿರ ರೂಪಾಯಿ ಕೊಡ್ತಾನಂತ. ಮುಕ್ಕಳು ಕಡಿತೈತಿ ನಿಮ್ಗೆ ಮಗಗೆ ಹೋಲ್ ಬಿಡ್ರಿ, ಕೊಟ್ಟಷ್ಟು ಕೊಟ್ಟಷ್ಟು ಇಸ್ಕೊಂಡು ಕೆಲಸ ಮಾಡಕ್ ಬಂದಿರ್ ನಂದೇನಿದ್ರಿ ಗೌಡ್ರೆ. ಆತು ಬರ್ರಿ, ಇದ್ರಾಗ ನಾ ಕಳ್ಕೊಂಡಿದ್ದೇನೈತ್ರಿ. ಸರಿ, ನಿನ್ನ ಬಗ್ಗೆ ರವಿ ವರ್ಮ ಎಲ್ಲ ವಿವರವಾಗಿ ಹೇಳಿದ್ದಾನೆ. ಹೌದ್ರ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ, ನಾಳೆಯಿಂದಲೇ ನಮ್ಮ ಮನೆ ಕೆಲಸಕ್ಕೆ ಬಂದ್ಬಿಡು. ನಾ ಕೊಡುವ ಸಂಬಳ ಕಡಿಮೆ ಐತೆ. ಅಲ್ರಿ ಏನಾರ ಹಿಂಗೆ ತಲೆನೇ ಕೆಟ್ಟದ್ ಬಿಡ್ರಿ ಚೊಕ್ಕ, ಸಂಬಳ ಕಡಿಮೆ ಅಂತ ಅನ್ರಿ 8,000 ರೂಪಾಯಿ. ಅಲ್ರಿ ನೋಡ್ರೆ, ಅದ್ರ ಬಗ್ಗೆ ಏನು ವಿಚಾರ ಮಾಡಬೇಡ್ರಿ. ನೀವು ಕಡಿಮೆ ಕೊಡತ್ತೀರಿ ಅಂದ್ರೆ ಜನ ತಪ್ಪು ತಿಳಿತಾರ್ರಿ. ನೀವು ಕೊಡೋ ಸಂಬಳ ಕರೆಕ್ಟ್ ಐತ್ರಿ, ಒಟ್ಟು ನಿಮ್ಮಂತಲ್ಲಿ ಕೆಲ್ಸಕ್ಕೆ ಬಂದ್ರೆ ಆತಿಲ್ರಿ, ಅದ್ರ ವಿಚಾರನ ಬಿಟ್ಬಿಡ್ರಿ. ಅದೇನು ಮಾಡುವಯ್ಯೋ, ನಿನಗೆ ಬಿಟ್ಟ ವಿಷಯ, ನೀವು ಹೇಳ್ದಂಗೆ ಮಾಡಿದ್ರೆ ಆತಿಲ್ರಿ. ಅಲ್ರಿ ಈ ಮರೆಪ್ಪಂಗೆ ಏನು ತಿಳ್ಕೊಂಡ್ರಿ ನೀವು? ಕೊಟ್ಟ ಮಾತಿಗೆ ಎಂದೂ ತಪ್ಪಿನ ಮಗನಲ್ರಿ, ನಂಬಿಕೆ ಇಟ್ಟು ಮನುಷ್ಯಾಗ ಅಪನಂಬಿಕೆ ಮಾಡಿದ ಮಗನಲ್ರಿ ನಾನು. ಸರಿ ಸರಿ, ನಾಳೆಯಿಂದಲೇ ನಮ್ಮ ಮನೆ ಕೆಲಸಕ್ಕೆ ಬಂದು ಯಾವುದಕ್ಕೂ ಯೋಚಿಸಬೇಡ. ಸರಿ ಗೌಡ. ಅಲ್ರಿ ಕೆಲ್ಸಕ್ಕೆ ಬಂದ್ರೆ ಆತಿಲ್ರಿ, ನಾಳೆಯಿಂದ ಬರ್ತಾನೆ ತೋರಿ ಗೌಡ. ಸರಿ, ಅದೇನು ಮಾಡುವೆಯೋ, ನಿನಗೆ ಬಿಟ್ಟು. ನೆನದವರ ಮನದಲ್ಲಿ ಎಂಬಂತೆ ಈಗ ಬಂದೆ ಸುಧಾ, ಬಾ ಸುಧಾ, ನೆನೆಸಬೇಕಮ್ಮ ನಿನ್ನನ್ನು. ಡ್ಯಾಡಿ ಹೇಗಿದ್ದೀರಾ? ನಾನಂತೂ ತುಂಬಾ ಸುಖವಾಗಿದ್ದೀನಿ ಮಸ್ವಾ. ಹೇಗಿದೆ ಅಮೆರಿಕದ ವಾತಾವರಣ? ಹೇಗಿದೆ ವಿದ್ಯಾಭ್ಯಾಸ? ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ, ಹಾಗೂ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಡ್ಯಾಡಿ. ನೀವು ಕೂಡ ಚೆನ್ನಾಗಿದ್ದೀರಾ ತಾನೆ? ನಾನಂತೂ ಬಹಳ ಸುಖವಾಗಿದ್ದೇನಮ್ಮ. ಇದೇನ್ರಿ ಗೌಡ, ಇದೆ ಹೆಣ್ಣ ಗಂಡ ಇದೆ, ನನಗೆ ಯಾಕೆ ಡೌಟ ಬರೋದ್ರಿ? ಇವರು ಧ್ವನಿ ಕೇಳಿದ್ರೆ ಹೆಣ್ಮಕ್ಳು ಹಾಕತ್ರಿಪ್ಪ, ಇವ್ರು ಅರ್ಧ ಮುರ್ದ ಹಾಕ್ಕೊಂಡಿದ್ ನೋಡಿದ್ರೆ ಗಂಡ್ಮಕ್ಳು ಕಂಡಂಗೆ ಆಕತಿ. ಯಾಕೆ ಡೌಟ್ ಬರೋದ್ರಿ ಗೌಡ್ರೆ? ಅಂದರೆ ಇವಳು ನನ್ನ ಮಗಳ ಹಾಗೆ ಕಾಣ್ತಿಲ್ಲ ಅಲ್ವಾ? ತಪ್ತೀವಿ ಬಾಡ್ರಿ, ನಿಮ್ಮ ಮಗಳ ಇರ್ಬೇಕು, ಆದ್ರೂ ನನ್ನ ಡರ್ಬಿ ನೋಡಿ ಹಸ ಪಾಠ ಡೌಟ್ ಹೊಡೆಯತ್ತ. ಇವನ್ ಯಾಕೆ ಈ ತರ ಮಾತನಾಡ್ತದ? ಏಯ್ ಗೂಬೆ, ಮುದ್ದೆ ಗೂಬೆ, ನಾನು ಯಾರು ಅಂತ ತಿಳಿದುಕೊಂಡು ಮಾತನಾಡಿದ ನಾ ಮೊದಲು ಕಲಿ. ಇನ್ ನಂದು ಸಲ ಏನಾದ್ರೂ ಈ ರೀತಿ ಮಾತನಾಡಿದ್ರೆ ಏನಿನ ಕೆನ್ನೆಯನ್ನ ಕೆಂಪಾಗಿಸಬೇಕಾದಿತ್ತು ಈ ಅಚ್ಚರದಿಂದ. ಡ್ಯಾಡಿ ಇವನಿಗೆ ಸ್ವಲ್ಪ ಬುದ್ಧಿಯನ್ನ ಹೇಳಿ. ಅದೇನು ದೊಡ್ಡ ವಿಷಯ ಅಲ್ಲಮ್ಮ, ಅದೇನೋ ತಪ್ಪು ತಿಳ್ಕೊಂಡು ಮಾತಾಡ್ತಾರೆ, ಅದನ್ನೆಲ್ಲ ನಾವು ತಪ್ಪು ತಿಳ್ಕೊಬಾರ್ದಮ್ಮ. ನಮ್ಮ ಹಳ್ಳಿಯ ಜನರದು ಮುಗ್ಧ ಮನಸ್ಸು ಸುಧಾ, ಮುಗ್ಧ ಮನಸ್ಸು. ಹಾ ಬರೀಯ, ನಾಳೆ ಕೆಲಸಕ್ಕೆ ಬೇಗನೆ ಬರ್ತೀನಿ. ಆಯ್ತು ಬಿಡ್ರಿ ಗೌಡ್ರೆ, ಬರ್ತೇನೆ. ಅಲ್ರಿ ಇನ್ ನೋಡ್ರಿ, ಈಕಿ ನಮಗ್ ಬುದ್ಧಿ ಹೇಳೋಕಾಳ, ಈ ಮಗ ಮಗನ ಸಂಭಾಳಿಸಿ ನಾವು ಮುಗ್ಧ್ರ ಅಂತ ಹೇಳೋಕಾನ. ನಾನೇನು ಕಿನ್ಯಾಗ ಹೂವು ಇಟ್ಕೊಂಡಿವನ್ರಿ ಮಕ್ಕಳ ಕಡೆ? ಓದಲೇ ಮಗನ ಅಲ್ಲ, ನನಗೆ ಊಟ ಇಟ್ಟೊಕ್ಕಾರ್ರಿ ಇವ್ರ. ಇವ್ರಿಗೆ ಹೆಂಗೆ ಊಟ ಇಡ್ಬೇಕನ್ನೋದು ನನಗೆ ಗೊತ್ತೈತ್ರಿ ಬಗ್ಗಿಸಿ. ಇವ್ರದ್ದು ಜುಟ್ಟ ನನ್ನ ಕಡೆನೇ ಐತಿ. ಯಾಕೆ ಹೇಳ್ರಿ, ಇವ್ರದ್ದೆಲ್ಲ ಲೆಕ್ಕದ ಪುಸ್ತಕನೂ ನನ್ನ ಕಡೆ ಐತ್ರಿ. ಅಲ್ಲ ಇವ್ರು ನಮ್ಮ ಸಂಸ್ಕೃತಿ ಗೊತ್ತಿಲ್ಲ ಇವಕ್ಕ, ಈಗ ಕೆಕ್ಕೊಂಬಂದು ತರ್ಬಿ ನೋಡಿದ್ರೆ. ಅಲ್ರಿ ನಮ್ಮ ಸಂಸ್ಕೃತಿ ಎಂತಾದ್ರಿ? ಅಲ್ಲ ನಮ್ಮ ಅತ್ತಂಗ್ಯರ ಸೀರೆ ಉಟ್ಕೊಂಡ, ಹಣೆ ಮೇಲೆ ಕುಂಕುಮ ಇಟ್ಕೊಂಡ, ತಲೆಗೆ ಹೂ ಮುಟ್ಕೊಂಡ, ಬರಾಗತ್ತಾರನ್ ಸಾಕ್ಷಾತ್ ಮಾರಿಕಾಂಬಿ ದೇವಿನ ಎದ್ದು ಬರತ್ತಾಳ ನನ್ನ ಬಕ್ಕ, ಅಷ್ಟು ಚಂದ ಕಾಣ್ತಾರ್ರಿ. ಈಕಿ ಬರ ಅರಿಬೆ ಆಕಾರ ಇಲ್ಲಿ ಮುಂದೆ ಕುಂತಾರ ಬಿಡದಿಲ್ರಿ, ಈಕಿನ್ನ ಸ್ವಲ್ಪ ಹೊರಗೆ ಬಿಟ್ರೆ ಈಕಿ ನಮಗ್ ಬುದ್ಧಿ ಹೇಳಕ್ಕಳ. ಹೋಗಿ ಹೋಗಿ ಐತ್ ನಿನಗೆ ಹಂಗ ಅನ್ಬಾಡು. ಹೆಂಗ ಅನ್ಬೇಕು ಮರ, ಯಾಕೆ ಮಾಡಿದ್ ನೋಡಿದ್ರೆ ಹಂಗ ಅನ್ಬೇಕು ಅನ್ಸತತಿ. ಹೋಲಿ ಹೋಲಿ ಬರ್ತಾಳ್ರಿ ಈಕಿ, ಇವರಪ್ಪ ಕೂಡ ನನ್ನ ಕೈಯಾಗ ಸಿಗ್ಬೇಕ ಮುಂದ. ಇವ್ರ ಹಣೆ ಬರ ಊಟ ನನ್ನ ಕೈಯಾಗೈತೆ, ಇವ್ರ ಹೆಂಗ್ ತಲೆ ಬೋಲ್ಬೇಕು, ಇವ್ರ ಹೆಂಗ್ ಊಟ ಆಡ್ಬೇಕು ನಂಗೆ ಗೊತ್ತೈತಿ. ಹಾ ಬರನ್ರಿಪ್ಪ. ಸಣ್ಣ ಹೋಗ್ತಾಳ ಬಾ.